ಚೆನ್ನೈನಲ್ಲಿ ಶನಿವಾರ ರಾತ್ರಿ ದಕ್ಷಿಣ ಭಾರತದ 66ನೇ ಫಿಲ್ಮ್ಫೇರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾ ಕಲಾವಿದರು ಮತ್ತು ತಂತ್ರಜ್ಞರಿಗೂ ಸಹ ಪ್ರಶಸ್ತಿಗಳು ಪ್ರದಾನ ಮಾಡಲಾಯಿತು. ಇಡೀ ದೇಶದ ಗಮನ ಸೆಳೆದಿದ್ದ KGF ಚಿತ್ರವು ಕನ್ನಡದ ಅತ್ಯುತ್ತಮ ಚಿತ್ರವಾಗಿ ಫಿಲಂಫೇರ್ ಪ್ರಶಸ್ತಿಯನ್ನು ಬಾಚಿಕೊಂಡರೆ, ಇದೇ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ರಾಕಿಂಗ್ ಸ್ಟಾರ್ ಯಶ್ ಪಾಲಾಯಿತು. ಹಾಗೆಯೇ ನಟಿ ಮಾನ್ವಿತಾರಿಗೆ ಟಗರು ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿತು. ಉಳಿದಂತೆ ಕ್ರಿಟಿಕ್ಸ್ ಸೆಲೆಕ್ಟ್ ಆಗಿ ಅತ್ಯುತ್ತಮ ನಿರ್ದೇಶಕನಾಗಿ ನಾತಿಚರಾಮಿ ಸಿನಿಮಾಕ್ಕಾಗಿ ಮನ್ಸೋರೆ, ಅಯೋಗ್ಯ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಸತೀಶ್ನಿ ನಜಂಗೆ, ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಶ್ರುತಿ ಹರಿಹರನ್ ಪಡೆದುಕೊಂಡರು. ಉಳಿದಂತೆ ಅತ್ಯುತ್ತಮ ಪೋಷಕ ನಟ ಧನಂಜಯ್, ಅತ್ಯುತ್ತಮ ಪೋಷಕ ನಟಿ ಶರಣ್ಯ ಹಾಗೂ ಅತ್ಯುತ್ತಮ ಗಾಯಕ ಸಂಚಿತ್ ಹೆಗ್ಡೆ, ಅತ್ಯುತ್ತಮ ಸಾಹಿತ್ಯ HS ವೆಂಕಟೇಶ್ ಮೂರ್ತಿ ಹಾಗೂ ಅತ್ಯುತ್ತಮ ಮ್ಯೂಸಿಕ್ ಆಲ್ಬಮ್ ವಾಸುಕಿ ವೈಭವ್ ಅವರಿಗೆ ದೊರಕಿತು. ನಿನ್ನೆ ದೆಹಲಿಯ ವಿಜ್ಞಾನ ಭವನದಲ್ಲಿ 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದ್ದು ಭಾರತೀಯ ಚಿತ್ರರಂಗದ ತಾರೆಗಳ ಸಮಾಗಮವಾಗಿತ್ತು. ಬಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್ ಸೇರಿದಂತೆ ಇತರೆ ಭಾಷೆಗಳ ಸಿನಿರಂಗದವರು ಹಾಜರಿದ್ದರು. 2018ನೇ ಸಾಲಿನಲ್ಲಿ ತೆರೆ ಕಂಡ ಸಿನಿಮಾಗಳ ಪೈಕಿ ಒಟ್ಟು 11 ವಿಭಾಗದಲ್ಲಿ ಸ್ಯಾಂಡಲ್ವುಡ್ ಪ್ರಶಸ್ತಿಗಳು ತನ್ನದಾಗಿಸಿಕೊಂಡಿದೆ. ಇದರಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಸಿನಿಮಾ ತನ್ನದಾಗಿಸಿಕೊಂಡಿದ್ದು, ಜೀವದ ಗೆಳೆಯನ ಈ ಸಾಧನೆಗೆ ರಕ್ಷಿತ್ ಶೆಟ್ಟಿ ಕುಚುಕು ಸ್ಟೈಲ್ನಲ್ಲಿ ಶುಭ ಕೋರಿದ್ದಾರೆ. ಪ್ರೌಡ್ ಆಫ್ ಯು ಮಗ ಎಂದು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ರಿಷಬ್ ಪ್ರಶಸ್ತಿ ಸ್ವೀಕರಿಸುತ್ತಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಸಲ್ಮಾನ್ ಸುದೀಪ್ ಕುಸ್ತಿ ಇರುವ ದಬಾಂಗ್ 3 ಚಿತ್ರ ಬಿಡುಗಡೆಯಾಗಿ ಎಲ್ಲೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಕಲೆಕ್ಷನ್ನಲ್ಲಂತೂ ದಬಾಂಗ್ 3 ದಾಖಲೆ ಬರೆಯುತ್ತಿದೆ. ಹೀಗಿರಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಲಭ್ಯವಾಗಿದೆ. ದಬಾಂಗ್ 3 ಚಿತ್ರದ ಪ್ರಚಾರ ಸಲುವಾಗಿ ಸಲ್ಮಾನ್ ಖಾನ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಭೇಟಿ ನೀಡಿದರು. ಪ್ರಮೋಷನ್ ಮುಗಿಸಿ ಬೆಂಗಳೂರಿಂದ ಮುಂಬೈಗೆ ವಾಪಸ್ ಆಗುವ ಮುನ್ನ ಸುದೀಪ್ ಮನೆಗೆ ಸಲ್ಮಾನ್ ಖಾನ್ ವಿಸಿಟ್ ಹಾಕಿದ್ದಾರೆ. ತಮ್ಮ ನಿವಾಸಕ್ಕೆ ಸಲ್ಮಾನ್ ಖಾನ್ ಭೇಟಿ ಕೊಟ್ಟಿದ್ದು ಸುದೀಪ್ ತಂದೆ ತಾಯಿ ಸಹೋದರಿಯರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅವರ ಜೊತೆಗಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಚಂದನವನದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮದೇ ಆದಂಥ ಚಾಪು ಮೂಡಿಸಿದ್ದಾರೆ. ಬರೀ ತೆರೆಯ ಮೇಲೆ ಮಾತ್ರವಲ್ಲದೆ ರಾಜಕೀಯ ಸಾಮಾಜಿಕ ಸೇವೆಯಲ್ಲಿಯೂ ಸಹ ಗುರುತಿಸಿಕೊಂಡಿದ್ದಾರೆ. ಬರೀ ಇವರು ಮಾತ್ರವಲ್ಲದೆ ಇವರ ಪತ್ನಿ ಪರಿಮಳ ಜಗ್ಗೇಶ್ ಅವರು ಸಹ ಹಲವಾರು ಸಾಮಾಜಿಕ ಸೇವೆಗಳ ಮೂಲಕ ಜನಪ್ರಿಯಗೊಂಡಿದ್ದಾರೆ. ಇದೀಗ ಪರಿಮಳ 2019 ಸಾಲಿನ ದಕ್ಷಿಣ ಭಾರತದ ಮಹಿಳಾ ಸಾಧಕರ ಪ್ರಶಸ್ತಿಯನ್ನು ಪಡೆದಿದ್ದು ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನಿರ್ದೇಶಕ ಪ್ರೇಮ್ ಮತ್ತು ರಕ್ಷಿತಾ ದಂಪತಿ ಮನೆಯಲ್ಲಿ ಶ್ವಾನ ಹೊಂದಿದೆ. ಈ ರೋಮಿಯೋಗೆ ಪ್ರೇಮ್ ಜೊತೆಗಿನ ಬಾಂಧವ್ಯ ಜಾಸ್ತಿ, ಅದೆಷ್ಟು ಪ್ರೀತಿ ಎಂಬುದಕ್ಕೆ ರಕ್ಷಿತಾ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಪ್ರೇಮ್ ಏಕಲವ್ಯ ಚಿತ್ರದ ಚಿತ್ರೀಕರಣದಲ್ಲಿ ನಿರತರಾಗಿದ್ದು ಅವರೀಗ ಮೈಸೂರಿನಲ್ಲಿದ್ದಾರೆ. ಇದನ್ನು ತಿಳಿಯದ ರೋಮಿಯೋ ಅವರಿಗಾಗಿ ಇಡೀ ಮನೆಯನ್ನೆಲ್ಲ ಹುಡುಕುತ್ತಿದೆ. ಈ ವಿಡಿಯೋನ್ನು ರಕ್ಷಿತಾ ಅವರು ಹಂಚಿಕೊಂಡಿದ್ದು ಈ ಕುರಿತಂತೆ ಪ್ರೇಮ್ ಜನರೇಷನ್ ಬದಲಾದರೂ ಎಮೋಷನ್ ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ನಟಿ ಅನುಪ್ರಭಕರ್ ಮಗಳು ನಂದನಾ ಜೊತೆ ಇರುವ ಕ್ಯೂಟ್ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ರಘು ಮುಖರ್ಜಿ ತೆಗೆದ ಬೆಸ್ಟ್ ಫೋಟೋ ಇದು ಎಂದು ಟ್ಯಾಗ್ಲೈನ್ ಕೊಟ್ಟು ಖುಷಿಯಿಂದ ಶೇರ್ ಮಾಡಿಕೊಂಡಿದ್ದಾರೆ.